ಅಂದರೆ ಯಾಕೆ ಮೇಡಮ್ ಚೆನ್ನಾಗೇ ಇದ್ರಲ್ಲ ಇದು ಯಾಕೆ ಬೇಕಿತ್ತು ಅನ್ನೋ ಥರ ಕೇಳ್ದಂಗಿದೆ ನೀವು. ಆ್ಯಂಕ್ರಿಂಗಲ್ಲಿ ಚೆನ್ನಾಗೇ ಮಾಡ್ತಿದ್ರಲ್ಲ ಎಲ್ಲ ಚೆನ್ನಾಗೇ ಇತ್ತು ಅಂತ. ಹೌದು, ಒಂದು ಸ್ವಲ್ಪ ತಲೆ ಹುಳ ಯಾಕೆ ಬಿಟ್ಕೊಂಡೋ ಗೊತ್ತಿಲ್ಲ, ಬಿಟ್ಕೊಂಡಿದ್ದೀನಿ. ಸೊ ಬಟ್ ಒಂದೊಳ್ಳೆ ಜರ್ನಿ ಅಂತ ಅನಿಸುತ್ತೆ ನನಗೆ ಆ್ಯಂಕ್ರಿಂಗಿಂದ ಡೈರೆಕ್ಷನ್ನು. ಮೋಸ್ಟ್ಲಿ ಯಾರ ಮಾಡಿದಾರ ಅವನು ಡೈರೆಕ್ಷನ್ನು ಆ್ಯಂಕ್ರಿಂಗಿಂದ ಗೊತ್ತಿಲ್ಲ ನನಗೆ. ಬಟ್ ಆದ್ರೂ ನನ್ನ ಸಿನಿಮಾ ಆ್ಯಕ್ಟಿಂಗಿಗಂತ ಬಂದಾಗ ನನಗೆ ಎಲ್ಲೋ ಒಂದು ಕಡೆ ಅಕ್ಕಪಕ್ಕ ಅಂದರೆ ನನ್ನ ಬಳಗದಲ್ಲಿ ಆಮೇಲೆ ನನ್ನ ಫ್ರೆಂಡ್ಸು ಒಂದಷ್ಟು ಜನ ನನ್ನ ಡೈರೆಕ್ಟರ್ಸ್ನ ನೋಡಿದಾಗ ನಂಗೆ ಓಕೆ ಸಿನಿಮಾ ವಿಜುವಲಿ ಅಂದರೆ ನನ್ನ ಕಥೆನ ವಿಜುವಲಿ ಹೇಳಬಹುದು ಅಂತ ಅನ್ನಿಸ್ತು. ಆಮೇಲೆ ಅಲ್ಲಿಂದನೂ ಎಲ್ಲರೂ ನೀವೇ ಮಾಡಿ ಅಂತ ಅಂದರು. ಯಾಕೆಂದರೆ ನಾನು ಒಂದಷ್ಟು ವರ್ಷಗಳ ಕಾಲ ವಿಡಿಯೋ ಡಾಕ್ಯುಮೆಂಟ್ರೀಸು ಆ್ಯಡ್ಸು ಇದನ್ನೆಲ್ಲ ಡೈರೆಕ್ಟ್ ಮಾಡ್ಕೊಂಡು ಬಂದವಳು, ಇದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಇದು ಡೈರೆಕ್ಟಾಗಿ ಅಲ್ಲಿಂದ ಇಲ್ಲಿಗೆ ಬಂದು ಶಿಫ್ಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲ, ನನ್ನ ಡಾಕ್ಯುಮೆಂಟ್ರಿ ಫಿಲ್ಮ್ಸು ಪ್ರೊಫೈಲ್ ವೀಡಿಯೋಸು ಈ ಥರದ್ದೆಲ್ಲ ಶೂಟ್ ಮಾಡ್ಕೊಂಡು ಅದನ್ನು ಪ್ರೊಫೆಷನ್ ಆಗಿತ್ತು ನನ್ನ, ಇವತ್ತಿಗೂ ಪ್ರೊಫೆಷನ್ ಆಗಿದೆ ನನ್ನ ಆಫೀಸ್, ಅದನ್ನು ಮಾಡ್ತೀವಿ ನಾವು. ಸೊ ಹಾಗಾಗಿ ಇದು ಡೈರೆಕ್ಟ್ ಶಿಫ್ಟ್ ಅಲ್ಲ, ಒಂದು ಮಧ್ಯದಲ್ಲಿ ಒಂದು ಜರ್ನಿ ಇದೆ, ನಿಮಗೆ ಗೊತ್ತಿಲ್ಲದಿರೋ ಜರ್ನಿ ಅಷ್ಟೇ. ಸೊ ಹಾಗಾಗಿ ಡೈರೆಕ್ಷನ್ನು ಡೈರೆಕ್ಷನ್ಗೆ ಇಳಿಯೋಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ. ಆಮೇಲೆ ಇವತ್ತಿಗೂ ಏನು ಅಂತ ಏನು ದೊಡ್ಡ ಮಟ್ಟಿಗೆ ಇದೊಂದು ಒಳ್ಳೆ ವಿಷಯ ಅನ್ನೋ ಥರ ಯೋಚನೆ ಮಾಡಲ್ಲ ಡೈರೆಕ್ಷನ್ನ. ಬಟ್ ಫ್ರೆಂಡ್ಸ್ ಎಲ್ಲ ಅಡ್ವೆಂಚರ್ ಮಾಡ್ತಾಯಿದ್ದಳು ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಆ್ಯಂಡ್ ದೇ ಆರ್ ಆಲ್ ವೆರಿ ಹ್ಯಾಪಿ. ನನ್ನ ಕಾಲೇಜ್ ಫ್ರೆಂಡ್ಸಿಂದ ಹಿಡಿದು ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಓಕೆ ನೀನು ಏನೋ ಮಾಡ್ತಾಯಿದ್ಯಾ, ತುಂಬ ಚೆನ್ನಾಗಾಗಲಿ, ಇವರಲ್ಲಿ ನಿನ್ನ ಲೈಫ್ ಲೀಡ್ ಮಾಡ್ತಿದ್ಯಾ ಅನ್ನೋ ಥರ ಎಲ್ಲ ಫುಲ್ ಸೂಪರ್ ಡೂಪರಾಗಿ ಇದು ಕೊಡ್ತಾಯಿದ್ದಾರೆ. ಅಂದರೆ ಏನಲ್ಲಿ ಅಂದರೆ ತುಂಬ ಕುಡೋಸ್ ಕುಡೋಸ್ ಅಂತಿದ್ದಾರೆ. ಬಟ್ ಯಾ ರಿಯಾಕ್ಷನ್ಸ್ ಎಲ್ಲರದ್ದು ಚೆನ್ನಾಗಿದೆ. ಫ್ಯಾಮಿಲಿಲಿ ಮಾತ್ರ ಏನಕ್ಕೆ ರಿಸ್ಕು ಅನ್ನೋ ಥರದ್ದೊಂದು ದೊಡ್ಡ ಮಟ್ಟಿಂದು ಬಿಗ್ ನೋ. ಯಾವಾಗಲೂ ಫಸ್ಟಿಂದನೂ ಇವತ್ತಿನ ತನ್ಕೊಂಡು ಇದೆ ಆರಾಮಾಗಿ ಆ್ಯಂಕ್ರಿಂಗ್ ಮಾಡಿಕೊಂಡು ಒಳ್ಳೆ ಸ್ಯಾಲ್ರಿ ತೊಗೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಇದು ಯಾಕೆ ಈ ಥರ ಓವರ್ ಬರ್ಡನ್ ತೊಗೊಳ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಬಟ್ ಅದು ಈ ಬರ್ಡನಲ್ಲಿ ಒಂಥರ ಖುಷಿ ಇದೆ, ಮಜಾ ಇದೆ. ಸೊ ಹಾಗಾಗಿ ನನಗೆ ಖುಷಿ ಕೊಡ್ತಾ ಇದೆ ಅಷ್ಟೆ. ಆ ಥರ ಯಾರಿಗೂ ಡೈರೆಕ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ಅಂದರೆ ಈಗ ಅಂದ್ಕೊಳಕ್ಕೆ ಎಲ್ಲರೂ ಅಂದ್ಕೊಳ್ಬೋದು, ದೊಡ್ಡ ದೊಡ್ಡವ್ರನ್ನೆಲ್ಲರೂ. ಸೊ ಬಟ್ ನನಗೆ ಅದೇ ಹೇಳಿದ್ನಲ್ಲ, ನನ್ನದೇ ಒಂದಷ್ಟು ಕತೆಗಳಿದೆ ನನ್ನ ಮನಸ್ಸಲ್ಲಿ. ಸೊ ಆ ಕತೆಗಳಿಗೆ ಸೂಟ್ ಆಗುವಂಥ ಯಾವುದೇ ಆ್ಯಕ್ಟರ್ಸ್ ಇದ್ರೂ ನೆಕ್ಸ್ಟ್ ಮುಂಬರೋ ದಿನಗಳಲ್ಲಿ ಅಂಥವ್ರನ್ನ ಅಪ್ರೋಚ್ ಮಾಡ್ತೀನಿ. ಆ್ಯಂಡ್ ಅವರಿಗೆ ಕತೆ ಹೇಳೋವಂಥ ಪ್ರಯತ್ನ ಮಾಡ್ತೀನಿ. ಅವ್ರನ್ನ ಅವ್ರಿಗೆ ಇಷ್ಟ ಆದರೆ ಡೆಫಿನೆಟ್ಲಿ ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಂದು ಬರೀ ಕತೆ ಓರಿಯೆಂಟೆಡ್ ಮಾತ್ರ ಅಲ್ಲ, ಇದೊಂದು ಕಮರ್ಷಿಯಲಿ ಎಲ್ಲರನ್ನೂ ಸೆಳೆಯುವಂಥ ಕತೆ ನಾನು ಮಾಡಿರೋದ್ರಿಂದ ವಿಂಡೋ ಸೀಟಲ್ಲಿ. ಸೊ ಇದು ನೆಕ್ಸ್ಟ್ ಇನ್ ಮುಂಬರೋ ದಿನಗಳಲ್ಲಿ ಇದು ಇವರಿಗೆ ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋ ಒಂದು ಡೌಟ್ ನಮ್ಮ ಸಿನಿಮಾದಿಂದ ಇರಲ್ಲ. ಸೊ ಎಲ್ಲ ಥರನೂ ಈ ಸಿನಿಮಾದಲ್ಲಿ ಇರೋದ್ರಿಂದ ಸೊ ಹಾಗಾಗಿ ಯಾರಿಗಾದ್ರೂ ನಾನು ನೆಕ್ಸ್ಟ್ ಸಿನಿಮಾ ಮಾಡಬಹುದು.